ನಮಸ್ಕಾರ, ಸುದಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಹೆಸರು ಕಾಳಿನ ಸಾರು ಮಾಡುವುದು ಹೇಗೆ ಅಂತ ನೋಡೋಣ. ಒಂದು ಕಪ್ಪು ಹೆಸರು ಕಾಳು ತಗೊಂಡಿದ್ದೀನಿ, ಅದನ್ನೀಗ ಕ್ಲೀನಾಗಿ ತೊಳ್ಕೊಳ್ಳೋಣ. ಹೆಸರು ಕಾಳೆಲ್ಲ ತೊಳ್ಕೊಂಡಿದ್ದೀನಿ. ಈಗ 3 ಕಪ್ಪು ನೀರಲ್ಲಿ ತೊಳೆದಿರೋ ಹೆಸರು ಕಾಳು ಹಾಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ 3 ವಿಸಲ್ ಕೂಗಿಸ್ಕೊಳ್ಳೋಣ. ಒಂದು ಟೀ ಸ್ಪೂನ್ ಕಾಳು ಮೆಣಸು ಹಾಕೊಳ್ಳೋಣ. ಚಟಪಟ ಅನ್ನೋವರೆಗೂ ಹುರ್ಕೊಳ್ಳೋಣ. ಕಾಳು ಮೆಣಸು ಚೆನ್ನಾಗಿ ಹುರ್ಕೊಂಡಿದೆ, ತೆಕ್ಕೊಳ್ಳೋಣ. ಒಂದು ಟೀ ಸ್ಪೂನ್ ಜೀರಿಗೆ ಹುರ್ಕೊಂಡಿದೆ, ಚಟಪಟ ಅಂತ ಇದೆ, ತೆಕ್ಕೊಳ್ಳೋಣ. ಉದ್ದಿನಬೇಳೆ 1 ಟೀ ಸ್ಪೂನ್. ಉದ್ದಿನಬೇಳೆ ಎಲ್ಲ ಕೆಂಪಾಗಿದೆ, ತೆಕ್ಕೊಳ್ಳೋಣ. ಹುರ್ಕೊಂಡಿರೋದು ಮಿಕ್ಸಿ ಜಾರಿಗೆ ಹಾಕೋಣ. ಅರ್ಧ ಕಪ್ಪು ಕಾಯಿತುರಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನೀವು ಹಸಿ ಕಾಯಿತುರಿ ಇರಲಿಲ್ಲ ಅಂದರೆ ಒಣ ಕೊಬ್ಬರಿನೂ ಹಾಕೋಬಹುದು. ಇದಕ್ಕೆ ನೀರು ಹಾಕಿ ನುಣ್ಣಗೆ ರುಬ್ಕೊಂಡಿರು. 3 ವಿಸಲ್ ಕೂಗಿದೆ, ಕುಕ್ಕರ್ ತಣ್ಣಗಾಗಿದೆ. ಹೆಸರು ಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಕುಕ್ಕರಿಂದ ಒಂದು ಪಾತ್ರೆ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಕೈ ಆಡಿಸಿ ಇದೊಂದು ಕುದಿ ಕುದೀಲಿ. ಹೆಸರು ಕಾಳು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೀಗ ರುಬ್ಬಿ ಇಟ್ಕೊಂಡಿರೋದು ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಕಪ್ನಷ್ಟು ಮಿಕ್ಸಿ ಜಾರಿಗೆ ಹಾಕಿ ಸೇರಿಸ್ತಾ ಇದ್ದೀನಿ ನೀರು. ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನ 1/2 ಟೀಸ್ಪೂನ್ ಅಷ್ಟು. ಇದಕ್ಕೆ 1 ಟೀಸ್ಪೂನ್ ಅಷ್ಟು ಮ್ಯಾಂಗೋ ಪೌಡರ್ ಹಾಕ್ತಾ ಇದ್ದೀನಿ. ಮ್ಯಾಂಗೋ ಪೌಡರ್ ಇಲ್ಲ ಅಂದ್ರೆ ನೀವು ಹುಣಸೆ ಹಣ್ಣು ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಕಲಸ್ಬಿಟ್ಟು ರಸ ಹಾಕಿ ಸ್ವಲ್ಪ ಬೆಲ್ಲ ಗ್ಯಾಸು ಮೀಡಿಯಂ ಫ್ಲೇಮಲ್ಲೇ ಇರಲಿ. ಮೀಡಿಯಂ ಫ್ಲೇಮಲ್ಲಿ ತಟ್ಟೆ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. 5 ನಿಮಿಷ ಆಗಿದೆ, ಚೆನ್ನಾಗಿ ಕುದೀತಾ ಇದೆ. ಇದಕ್ಕೀಗ ಒಗ್ಗರಣೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಹೆಸರು ಕಾಳು ಸಾಂಬಾರು ಕುದ್ದಿದೆ. ಈ ಗ್ಯಾಸ್ ಆಫ್ ಮಾಡಿಕೊಂಡು ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. 1 ಟೀಸ್ಪೂನು ತುಪ್ಪ ಹಾಕೊಳ್ಳೋಣ ಒಗ್ಗರಣೆಗೆ. ಸಾಸಿವೆ 1/2, ಚೂರು ಹಿಂಗ್ ಹಾಕೊಳ್ಳೋಣ ಚುಟ್ಕಿ ಅಷ್ಟು. ಈಗ ಒಗ್ಗರಣೆ ಹಾಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ. ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಮಾಡಿರುವಂಥದ್ದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.